ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಯೂಸ್ಫುಲ್ ಆದಂಥ ಎಲ್ರಿಗೂ ಯೂಸ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾವ ಟಿಪ್ ನಿಮಗೆ ಇಷ್ಟ ಆಯಿತು, ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಮೊದಲನೇ ಟಿಪ್ ನೋಡೋಣ ಬನ್ನಿ. ಪೈನಾಪಲ್ನ ತಂದರೆ ನಮಗೆ ಕಟ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗ್ಬಿಡುತ್ತೆ. ಅದನ್ನು ಕಟ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅನಾನಸ್ನ ಅಂದರೆ ಪೈನಾಪಲ್ನ ಕಟ್ ಮಾಡಿ ಕೊಟ್ಟರೆ ತಿನ್ನೋದು ಚೆನ್ನಾಗಿರುತ್ತೆ, ಆದರೆ ಕಟ್ ಮಾಡೋದು ಅಂದರೆ ತುಂಬಾ ತಲೆನೋವು. ಹಾಗಾಗಿ ಇದನ್ನು ಈಸಿಯಾಗಿ ಯಾವ ರೀತಿ ನಾವು ಕಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಎರಡೂ ಕಡೆ, ಆ ಕಡೆ ಈ ಕಡೆ ಏನು ಇದ್ದಿರುತ್ತೆ ಅದನ್ನು ಎಂಡ್ಸ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಈ ರೀತಿ. ಇವಾಗ ಎರಡೂ ಕಡೆ ನಾವು ಕಟ್ ಮಾಡಿ ಆದಮೇಲೆ ಮಧ್ಯಭಾಗಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅಂದರೆ ನಾವು ಮೇಲಿನ ಸಿಪ್ಪೆನ ತೆಗೆಯೋದು ಬೇಡ. ಮೇಲಿನ ಸಿಪ್ಪೆ ತೆಗೆಯೋದಕ್ಕೋದ್ರೇ ತುಂಬಾ ಕಷ್ಟ ಆಗುತ್ತೆ ತೆಗೆಯೋದಕ್ಕೆ. ಹಾಗಾಗಿ ಮೇಲಿನ ಸಿಪ್ಪೆ ತೆಗೆಯದೆ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು, ತೋರಿಸ್ತೀನಿ. ಈಗ ಮಧ್ಯಭಾಗಕ್ಕೆ ಕಟ್ ಮಾಡಿ ಆದಮೇಲೆ ಇದನ್ನು ಮತ್ತೆ ಎರಡು ಭಾಗ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಎರಡು ಭಾಗ ಮಾಡಿಕೊಂಡಾದ್ಮೇಲೆ ಈ ಮಧ್ಯಭಾಗದಲ್ಲಿ ಒಂದು ದಂಟು ಥರ ಇರುತ್ತಲ್ಲ ನೋಡಿ, ಈ ರೀತಿ ಅದನ್ನು ರಿಮೂವ್ ಮಾಡಿಬಿಡಿ. ಅದನ್ನು ತಿನ್ನೋದಕ್ಕಾಗೋದಿಲ್ಲ. ಅದನ್ನು ರಿಮೂವ್ ಮಾಡಿಬಿಟ್ಟು ಇವಾಗ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಫಸ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಇದನ್ನು ಮತ್ತೆ ಇನ್ನೂ ಎರಡು ಭಾಗ ಮಾಡ್ಕೋಬೋದು. ನಂತರ ಇವಾಗ ಸೈಡಿಂದ ನೋಡಿ ಈ ರೀತಿ ಎತ್ತಾ ಬನ್ನಿ. ಈಸಿಯಾಗಿ ಅದು ಎತ್ಕೊಳ್ಳುತ್ತೆ. ಆದರೆ ಈ ಪೈನಾಪಲ್ನ ಕಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋವಂಥ ಚಾಕು ಸ್ವಲ್ಪ ಶಾರ್ಪ್ ಆಗಿರಬೇಕು, ಇಲ್ಲಾಂತಂದರೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ, ಈ ರೀತಿ ಈಸಿಯಾಗಿ ನಾವು ಪೀಸಸ್ನ ತಕ್ಕೋಬೋದು. ಈ ರೀತಿ ಅಲ್ಲದೆ ನಾವೇನಾದರೂ ಸಿಪ್ಪೆ ತೆಗೆದು ಹಣ್ಣನ್ನು ತೆಗಿತೀವಿ ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ನೋಡಿ, ಇದೊಂದು ಈಸಿ ಮೆಥಡು. ಪೈನಾಪಲ್ನ ಈ ರೀತಿ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಅರ್ಧ ಗಂಟೆ ತೊಗೊಳ್ಳುತ್ತೆ ನಾವು ಸಿಪ್ಪೆ ತೆಗೆದು ಮಾಡೋಕ್ಕೋದ್ರೆ. ನೋಡಿ, ಒಂದು 5-10 ನಿಮಿಷದೊಳಗಡೆ ಈ ರೀತಿ ಪೀಸಸ್ನ ನಾವು ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಇದು ಸಹ ಯೂಸ್ ಆಗುತ್ತೆ, ಖಂಡಿತ ಯೂಸ್ ಆಗುತ್ತೆ. ಆ್ಯಪಲ್ನ ಕಟ್ ಮಾಡಿದ ನಂತರ ಅದು ಫ್ರೆಶ್ ತುಂಬ ಹೊತ್ತು ಅದು ಫ್ರೆಶ್ ಆಗಿರೋದಿಲ್ಲ. ಅಂತಂದರೆ ಅದರ ಮೇಲೆ ಒಂಥರ ಕಲ್ಲರ್ ಚೇಂಜ್ ಆಗಿಬಿಡುತ್ತೆ. ಹಾಗೆಯೇ ಆ ಕಲ್ಲರ್ ನೋಡಿದ ತಕ್ಷಣವೇ ಮಕ್ಕಳು ತಿನ್ನೋದಕ್ಕೆ ಹಿಂಜರಿತಾರೆ. ಅಂದರೆ ನಾವು ಆ್ಯಪಲ್ನ ಕಟ್ ಮಾಡಿ ಮಕ್ಕಳಿಗೆ ಬಾಕ್ಸ್ಗೆ ಏನಾದರೂ ಹಾಕಿ ಕಳಿಸ್ಬಿಟ್ರೆ ಅವರು ತಿಂದೇ ವಾಪಸ್ ತೊಗೊಂಬರ್ತಾರೆ. ಕಾರಣ ಇಷ್ಟೇ, ಅದರ ಬಣ್ಣ ಚೇಂಜ್ ಆಗಿರುತ್ತೆ, ಅದು ಫ್ರೆಶ್ ಆಗಿರೋದಿಲ್ಲ. ಅದು ನಾವು ಎಷ್ಟೊತ್ತಿಟ್ರೂ ಫ್ರೆಶ್ ಆಗಿರಬೇಕು ಅಂತಂದರೆ ನಾನಿಲ್ಲಿ ಒಂದು ಎರಡು ಟಿಪ್ಪನ್ನು ತೋರಿಸ್ತೀನಿ. ಆ ಟಿಪ್ಪಲ್ಲಿ ನೀವು ಯಾವುದಾದ್ರೂ ಮಾಡಿದ್ರೂ ಸಹ ಆ್ಯಪಲ್ ತುಂಬ ಸಮಯ ಫ್ರೆಶ್ ಆಗಿ ಇರುತ್ತೆ. ಫಸ್ಟ್ ಆ್ಯಪಲ್ನ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ, ಮಧ್ಯದಲ್ಲಿರೋ ಅಂತ ಇದನ್ನು ತೆಗೆದುಬಿಡಿ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಸ್ವಲ್ಪ ಒಂದು 1/2 ಚಮಚದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಆ ಆ್ಯಪಲ್ಗಳನ್ನು 1-2 ಸೆಕೆಂಡ್ ಅಷ್ಟೇ ಅದರೊಳಗಡೆ ಈ ರೀತಿ ಡಿಪ್ ಮಾಡಿ ಇಡಿ. ನಂತರ ಆ ನೀರಿಂದ ಆ್ಯಪಲ್ನ ತೆಗೆದು ನೀವು ಮಕ್ಕಳಿಗೆ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ಅದು ಸ್ವಲ್ಪ ಸಹ ಕಲರ್ ಚೇಂಜ್ ಆಗೋದಿಲ್ಲ, ಫ್ರೆಶ್ ಆಗಿ ಹಾಗೇ ಇರುತ್ತೆ. ಇದು ಮೊದಲನೇ ಟಿಪ್ಪು. ನೆಕ್ಸ್ಟ್ ಎರಡನೇ ಟಿಪ್ ಏನಪ್ಪ ಅಂತಂದರೆ ನೋಡಿ, ಇದನ್ನು ಕಟ್ ಮಾಡಿ ನಾನು 1/2 ಗಂಟೆ ಆಗಿದೆ, ಆದರೂ ಸಹ ಇದರ ಬಣ್ಣ ಚೇಂಜ್ ಆಗಿಲ್ಲ. ಕಾರಣ ಇಷ್ಟೇ, ನಾನು ಉಪ್ಪು ನೀರಲ್ಲಿ ಇದನ್ನು ಡಿಪ್ ಮಾಡಿ ತೆಗೆದಿಟ್ಟಿದ್ದು. ಈಗ ಎರಡನೇ ಟಿಪ್ಪು ನಾನು ಇದರಲ್ಲೇ ತೋರಿಸ್ತೀನಿ, ನೀವು ಯಾವ್ದು ಬೇಕಾದರೂ ಮಾಡ್ಬೋದು. ಒಂದು 1/2 ಹೋಳು ನಿಂಬೆ ಹಣ್ಣನ್ನು ತಗೊಳ್ಳಿ. ಅದನ್ನು ಎರಡೂ ಕಡೆ ನೋಡಿ ಆ್ಯಪಲ್ಗೆ ಸವರಬೇಕಾಗತ್ತೆ, ಅದರ ಮೇಲೆ ಈ ರೀತಿ ಸವರಬೇಕಾಗತ್ತೆ. ಈ ರೀತಿ ಮಾಡಿ ನೀವು ಬಾಕ್ಸಲ್ಲಿ ಹಾಕಿ ಕಳಿಸಿ. ತುಂಬಾ ಫ್ರೆಶ್ ಆಗಿರುತ್ತೆ ಆ್ಯಪಲ್ಲು, ತುಂಬ ಸಮಯ ಅದರ ಬಣ್ಣ ಚೇಂಜ್ ಆಗೋದಿಲ್ಲ, ಚೆನ್ನಾಗೂ ಇರುತ್ತೆ, ಮಕ್ಕಳು ಸಹ ಖಾಲಿ ಮಾಡ್ತಾರೆ. ಸೊ ಈ ಎರಡು ಟಿಪ್ಪು, ಆ್ಯಪಲ್ಲು ತುಂಬ ಹೊತ್ತು ಫ್ರೆಶ್ ಆಗಿರೋದಕ್ಕೆ ಯಾವುದು ಬೇಕಾದರೂ ನೀವು ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ.
ಏಲಕ್ಕಿನ ನಾವು ಎಲ್ಲ ಸ್ವೀಟ್ಸ್ಗಳಿಗೆ ಬಳಸ್ತಾ ಇರ್ತೀವಲ್ಲ, ಒಂದು ಸರ್ತಿ ನಾವು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ಪೌಡ್ರ್ ಮಾಡಬೇಕು ಅಂತಂದರೆ ಅದು ನೈಸಾಗಿ ಪೌಡರ್ ಆಗೋದಿಲ್ಲ ಕೆಲವೊಂದು ಸರ್ತಿ. ಆ ರೀತಿ ನೈಸಾಗಿ ಪೌಡರ್ ಆಗಲ್ಲ ಅಂತಂದರೆ ಇದನ್ನು ಏಲಕ್ಕಿನ ಪೌಡರ್ ಮಾಡೋಕ್ಕೂ ಒಂದು 15-20 ನಿಮಿಷಕ್ಕೂ ಮೊದಲೇ ಫ್ರೀಸರಲ್ಲಿ ಇಡಿ. ಫ್ರೀಸರಲ್ಲಿ ಇಟ್ಟು ನೀವು ನಂತರ ಇದನ್ನು ಪೌಡ್ರ್ ಮಾಡಿದ್ರೆ ಫುಲ್ಲು ನೈಸಾಗಿ ಫೈನಾಗಿ ಪೌಡರ್ ಆಗುತ್ತೆ. ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಕಡಲೆ ಹಿಟ್ಟನ್ನು ನಾವು ಹೊರಗಡೆಯಿಂದ ತಂದಿರೋವಂಥ ಕಡಲೆ ಹಿಟ್ಟು ಅಂದರೆ ಅಂಗಡಿಯಿಂದ ತರೋ ಕಡಲೆ ಹಿಟ್ಟು ಸ್ವಲ್ಪ ಬೇಗನೆ ಹುಳ ಹಿಡಿಯುತ್ತೆ. ಅದೇ ನೀವು ಚೆಕ್ ಮಾಡ್ಬೋದು, ನಾವು ಮನೆಯಲ್ಲಿನೇ ಕಡಲೆಬೇಳೆನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಟರೆ ಅಂತಂದರೆ ಅದು ಬೇಗ ಹುಳ ಹಿಡಿಯೋದಿಲ್ಲ. ಯಾಕಂದರೆ ನಾವು ಚೆನ್ನಾಗಿ ಅದನ್ನು ಕಡಲೆಬೇಳೆನ ಬಿಸಿಲಲ್ಲಿ ಒಣಗಿಸಿ ನಂತರ ಪೌಡ್ರ್ ಮಾಡಿಸಿರ್ತೀವಿ. ಆದರೆ ಹೊರಗಡೆ ಅಂಗಡಿಯಿಂದ ತರೋ ಅಂಥ ಹಿಟ್ಟು ಕೆಲವೊಂದು ಸರ್ತಿ ಬೇಗ ಹುಳ ಹಿಡ್ದಂಗೆ ಆಗುತ್ತೆ, ಅಂದರೆ ಗಂಟು ಗಂಟು ಬಂದಂಗೆ ಆಗುತ್ತೆ. ಮತ್ತು ಸ್ಮೆಲ್ ಸಹ ಒಂಥರ ಚೇಂಜ್ ಆಗುತ್ತೆ, ನಾವೇನೇ ಮಾಡಿದ್ರೂ ಅದರಲ್ಲಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಆ ರೀತಿ ಏನಾದರೂ ನೀವು ಹೊರಗಡೆಯಿಂದ ತರೋ ಹಿಟ್ಟಿದ್ದರೆ ಅದನ್ನು ಒಂದು 2-3 ನಿಮಿಷ ಫ್ರೈ ಮಾಡಿ, ಒಂದು ಬಾಣಲಿನಲ್ಲಿ ಹಾಕ್ಬಿಟ್ಟು ಒಂದು 2-3 ನಿಮಿಷ ಫ್ರೈ ಮಾಡಿ ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಸಹ ಹುಳ ಆಗೋದಿಲ್ಲ. ಬೆಸ್ಟ್ ಅಂದರೆ ನಾವು ಮನೆಯಲ್ಲಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ತರೋ ಪ್ಯಾಕೆಟ್ಸ್ಗಳಲ್ಲಿ ತರ್ತೀವಲ್ಲ, ರಸ್ಕ್ ಆಗಿರ್ಬೋದು, ಬಿಸ್ಕೆಟ್ಸ್ಗಳಾಗಿರ್ಬೋದು, ಅದೇನಾದರೂ ಒಂದು 4-5 ಮಿಕ್ಕೋಯ್ತು ಅಂತಂದರೆ ಏನು ಸ್ವಲ್ಪ ಗಾಳಿ ಅದೇನಾದರೂ ಇತ್ತು ಅಂತಂದರೆ ಮೆತ್ತಗಾಗ್ಬಿಡತ್ತೆ, ಅದನ್ನು ಮತ್ತೆ ತಿನ್ನೋದಕ್ಕಾಗೋದಿಲ್ಲ. ಆ ರೀತಿ ಆಗಬಾರ್ದು ಅಂತಂದರೆ ಆ ಏನೇ ಮಿಕ್ಕಿದ್ರೂ ಅದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ನಂತರ ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ, ಈ ಅಕ್ಕಿ ಏನು ಮಾಡುತ್ತಪ್ಪ ಅಂದರೆ ಅದರಲ್ಲಿರುವಂಥ ನೀರನ್ನು ಹೇಳ್ಕೊಳ್ಳೋಂಥ ಒಂದು ಕೆಪ್ಯಾಸಿಟಿ ಇರುತ್ತೆ. ಹಾಗಾಗಿ ಈ ರೀತಿ ಸ್ಟೋರ್ ಮಾಡಿ ನೀವು ಇಟ್ಟರೆ ಅದು ತುಂಬ ದಿನ ಮೆತ್ತಗಾಗೋದಿಲ್ಲ. ಅದು ಈ ಮೆಥಡ್ನ ನೀವು ಕೇವಲ ಕಡಿಮೆ ಇದ್ದರೆ ಮಾತ್ರ ಮಾಡಬೇಕು ಅಂತಲ್ಲ, ನೀವು ತಂದಿರೋವಂಥ ಒಂದು ಬಿಸ್ಕೆಟ್ಸು ಮತ್ತು ರಸ್ಕ್ ಏನಾದರೂ ಇದ್ದರೆ ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡಿ. ಆ ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಅದು ಬೇಗ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ. ಹಾಗೆಯೇ ಇದು ಕೇವಲ ರಸ್ಕ್ ಅಂತಲೇ ಅಲ್ಲ, ಬಿಸ್ಕೆಟ್ಸ್ ಏನಿರುತ್ತೆ ಕೆಲವೊಂದು ಸರ್ತಿ ಓಪನ್ ಮಾಡಿ ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತಲ್ಲ, ಆ ರೀತಿ ಆಗಬಾರ್ದು ಅಂದರೆ ಈ ಮೆಥಡ್ನ ಮಾಡಿ ನೋಡಿ, ಖಂಡಿತ ಅದು ಮೆತ್ತಗಾಗೋದಿಲ್ಲ. ಸೊ ಈ ಟಿಪ್ಪು ಸಹ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಆಲೂಗಡ್ಡೆನ ಜಾಸ್ತಿ ತಂದಿಟ್ಕೊಂಡಾಗ ನೋಡಿ ಈ ರೀತಿ ಮೊಳಕೆಗಳು ಬಂದುಬಿಡುತ್ತೆ, ಅದ್ರ ಮೇಲೆ ಈ ರೀತಿ ಬಂದುಬಿಟ್ಟಿರುತ್ತೆ, ಮತ್ತು ಅದು ಫ್ರೆಶ್ ಆಗಿರೋದಿಲ್ಲ. ಹಾಗಾಗಿ ಆಲೂಗಡ್ಡೆ ನಿಮಗೆ ತುಂಬ ದಿನ ಫ್ರೆಶ್ ಆಗಿ ಇರಬೇಕು, ಈ ರೀತಿ ಅದ್ರ ಮೇಲೆ ಈ ರೀತಿ ಬರಬಾರ್ದು ಅಂತ ಅಂದರೆ ಅದ್ರ ಒಟ್ಟಿಗೆ ಅದ್ರ ಜೊತೆಗೆ ನೀವು ಒಂದು 2-3 ಬೆಳ್ಳುಳ್ಳಿನ ಈ ರೀತಿ ಹಾಕಿ ಇಡಬೇಕಾಗತ್ತೆ. ಈ ರೀತಿ ಬೆಳ್ಳುಳ್ಳಿ ಹಾಕಿಡೋದ್ರಿಂದ ಆಲೂಗಡ್ಡೆ ತುಂಬ ದಿನ ಫ್ರೆಶ್ ಆಗಿರುತ್ತೆ. ಆದರೆ ಆಲೂಗಡ್ಡೆಯ ಜೊತೆಗೆ ನಾವು ಬೆಳ್ಳುಳ್ಳಿನ ಹಾಕಿಡಬೇಕು, ಅದ್ರ ಬದಲು ಈರುಳ್ಳಿ ಏನಾದರೂ ಹಾಕಿಟ್ವಿ ಅಂದರೆ ಅತಿ ಬೇಗ ಆಲೂಗಡ್ಡೆ ಕೆಟ್ಟೋಗ್ಬಿಡತ್ತೆ. ಹಾಗಾಗಿ ಈರುಳ್ಳಿನ ಆಲೂಗಡ್ಡೆ ಜೊತೆಗೆ ಹಾಕಿ ಇಡಲೇಬಾರ್ದು, ಆದರೆ ಬೆಳ್ಳುಳ್ಳಿನ ಹಾಕಿಟ್ಟರೆ ಅದು ತುಂಬ ದಿನ ಫ್ರೆಶ್ ಆಗಿ ಅದರ ಮೇಲೆ ಈ ರೀತಿ ಮೊಳಕೆ ಎಲ್ಲ ಬರದೇ ಇರುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಈರುಳ್ಳಿನ ನಾವು ಕಟ್ ಮಾಡೋ ಸಮಯದಲ್ಲಿ ತುಂಬಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಕಣ್ಣೆಲ್ಲ ಉರಿ 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 ಆಗ್ತಾ ಇರುತ್ತಲ್ಲ, ಆ ರೀತಿ ಆಗಬಾರ್ದು ಅಂತಂದರೆ ಈರುಳ್ಳಿನ ಕಟ್ ಮಾಡೋಕ್ಕೂ ಒಂದು 1/2 ಗಂಟೆಗೂ ಮುಂಚೆ ಫ್ರೀಸರಲ್ಲಿ ಇಡಿ. ಫ್ರೀಸರಲ್ಲಿ, ಫ್ರಿಡ್ಜಲ್ಲಿ ಅಲ್ಲ, ಫ್ರೀಸರಲ್ಲಿ ಇಟ್ಟು ನಂತರ ನೀವು ಈರುಳ್ಳಿನ ಕಟ್ ಮಾಡಿ ನೋಡಿ, ಕಣ್ಣಲ್ಲಿ ಸ್ವಲ್ಪನೂ ಸಹ ಉರಿ ಆಗೋದಿಲ್ಲ. ಹಾಗೆಯೇ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಈರುಳ್ಳಿನ ಕಟ್ ಮಾಡೋ ಸಮಯದಲ್ಲಿ ನೀವು ಏನಾದರೂ ಜಗಿತಾ ಇದ್ದರೆ, ಬಾಯಲ್ಲಿ ಜಗಿತಾ ಇದ್ದರೆ ಅಂತಂದರೆ ಬಬಲ್ ಗಮ್ಮು, ಚಾಕ್ಲೇಟ್ ಆ ರೀತಿ ಏನಾದರೂ ನಿಮ್ಮ ಬಾಯಲ್ಲಿ ಇದ್ದರೆ ಆವಾಗಲೂ ಸಹ ಕಣ್ಣಲ್ಲಿ ನೀರು ಬರೋದಿಲ್ಲ. ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಏನಪ್ಪ ಅಂತಂದರೆ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ
ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹಾಗೆ ಯಾವ ಟಿಪ್ ನಿಮಗೆ ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.